ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಹಾರಾಷ್ಟ್ರೀಯನ್ ಅಮ್ಟಿ ದಾಲ್ ಅಥವಾ ದಾಲ್ ಅಮ್ಟಿನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದ್ರಲ್ಲಿ ತೊಗರಿ ಬೆಳೆನೆ ಮೇಯ್ನ್ ಮತ್ತು ಇದಕ್ಕೊಂದು ಮಸಾಲ ಪೌಡರ್ ಅಂತ ಅದಕ್ಕೆ ಸಿಗುತ್ತೆ ಮಾರ್ಕೆಟ್ನಲ್ಲಿ ಅದನ್ನ ಹಾಕೋಬೇಕು ಈಗ ನೋಡಿ ನಾಲ್ಕು ಸ್ಪೂನು ಪ್ಯೂರ್ ಘೀನಾ ಪ್ಯಾನ್ ಹಾಕೊಂಡು ಲೋ ಫ್ಲೇಮ್ ನೋಡಿ ಅದು ಕಾಯುತ್ತಲೋ ಅದಕ್ಕೆ ಅರ್ಧ ಟೀ ಸ್ಪೂನು ಕಾಳು ಹಾಕೊಳ್ಳಿ ಮತ್ತೆ ಅದು ಚಟಪಟ ಅಂತ ಪೂರ್ತಿ ಚಟಪಟ ಅನ್ನಬೇಕು ಆಮೇಲೆ ಕಾಳು ಹಾಕಿ ಅದಕ್ಕೆ ಆಯ್ತಲ್ಲ ಇವಾಗ ಜೀರಿಗೆನು ಕಾಲು ಚಟಪಟ ಅಂತ ಇದೆ ಈಗ ಅದಕ್ಕೆ ಎರಡು ಪಿಂಚು ಹೆಂಗು ಹಾಕೊಳ್ಳಿ ಅವ್ರವ್ರ ಸ್ಟೇಟ್ನವರು ಅವ್ರವ್ರ ದಾಲ್ಗೊಂದೊಂದು ಹೆಸರಿಟ್ಟಿರ್ತಾರೆ ಇವರು ದಾಲ್ ಅಮಟಿ ಅಂತಾರೆ ಈಗ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ವೆಸ್ಟ್ ಬೆಂಗಾಲ್ ಕಲ್ಕತ್ತಾನವರು ಫಾಲ್ಗುನಿ ದಾಲ್ ಅಂತಾರೆ ರಾಜಸ್ಥಾನ್ದವರು ಪಂಚ್ಮೇಲ್ ದಾಲ್ ಅಂತಾರೆ ನೋಡಿ ಅದಕ್ಕೆ ಇವಾಗ ಒನ್ ಥರ್ಡ್ ಕಪ್ಪು ಚಾಪ್ ಮಾಡಿರೋವಂಥ ಟೊಮೆಟೊಸ್ ಹಾಕೊಳ್ಳಿ ನಾವು ಕೊಂಕಣೀಸು ಅಂತೀವಿ ಹೀಗೆ ನಾನಾ ಬಗೆಯ ಹೆಸರುಗಳನ್ನು ಇಡ್ತಾರೆ ಈಗ ಅದನ್ನು ಬಿಲ್ಟ್ ಆಗೋ ತನಕ ಸ್ವಲ್ಪ ಹೊತ್ತು ಸ್ಟಿ ಕುಕ್ ಮಾಡ್ತಾ ಇರಿ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನು ಗೋಡ ಮಸಾಲ ಪೌಡ್ರ್ ಹಾಕಿ ಇದೇ ಮೇನು ಇದು ಸಿಗುತ್ತೆ ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಸಿಗುತ್ತೆ ಹಾಫ್ ಟೀ ಸ್ಪೂನು ಬೆಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ ಈಗ ಅದು ನೋಡಿದಪ್ಪ ಅದು ಮಿಕ್ಸ್ ಎಲ್ಲ ಎರಡು ಟೇಬಲ್ ಸ್ಪೂನು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಅಂದರೆ ತೆಂಗಿನ ತುರಿ ಹಾಕೊಳ್ಳಿ ಅದನ್ನ ಚೆನ್ನಾಗಿ ಒಂದು ನಿಮಿಷ ತನಕ ಫ್ರೈ ಮಾಡಿ नुड़ी नुड़ी आदे के आदे के ಿ ಪೂರ್ತಿ ಎಲ್ಲ ನೀರು ಹೋಗಿಬಿಟ್ಟು ಚೆನ್ನಾಗಿ ಅದ್ರ ಜೊತೆ ಬರಬೇಕು ಹಾಗೆ ಇದಾಗಬೇಕದು ನೋಡಿ ಇವಾಗ ನೋಡಿ ಹೆಂಗೆ ಗಟ್ಟಿ ಆಗ್ಬಿಡುತ್ತೆ ಅದು ಈಗ ಅದಕ್ಕೆ ಒನ್ ಫೋರ್ತ್ ಟೀ ಸ್ಪೂನು ಅರಶಿಣ ಪುಡಿ ಹಾಕ್ಕೊಳ್ಳಿ ಅದನ್ನು ಅಷ್ಟೇ ಪರಿಮಳಯುಕ್ತ ಆಗೋ ತನಕ ಒಂದು ನಿಮಿಷದ ತನಕ ಒಂದು ಹಾಫ್ ಮಿನಿಟ್ ಒನ್ ಮಿನಿಟ್ ತನಕ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಈಗ ಅದಕ್ಕೆ ಅರ್ಧ ಕಪ್ಪು ಕುಕ್ ಮಾಡಿಟ್ಟಿರುವಂಥ ಬೇಳೆ ಹಾಕ್ಕೊಳ್ಳಿ ಕುಕ್ ಮಾಡಿದ ಬೇಳೆ ಅರ್ಧ ಕಪ್ಪು ಹ್ಞೂ ಹಾಕ್ಕೊಳ್ಳಿ ಮತ್ತು ಆ ಬೌಲ್ ಇಲ್ಲಿ ಬೇಳೆ ಇಟ್ಟಿದ್ವಲ್ಲ ಅದ್ರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಫಸ್ಟ್ ಹಾಕ್ಕೊಳ್ಳಿ ಇವಾಗ ಮತ್ತು ಆಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮಿಕ್ಸ್ ಮಾಡಿ ಫಸ್ಟು ಒಂದು ಮಿಕ್ಸ್ ಕೊಡಿ ಆಗಲ್ಲ ಅದು ಮಿಕ್ಸ್ ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಬೇಳೆ ತುಂಬ ಗಟ್ಟಿ ಇದೆಯಲ್ಲ ಬೇಕು ಕುಕ್ಕು ಕಾಯಿದೆ ಇನ್ನೂ ಒಂದು ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಅದಕ್ಕೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿ ಈಗ ಚೆನ್ನಾಗಿ ಅದೆಲ್ಲ ಸೇರಿ ಕುಕ್ಕಾಗಿ ಬರಬೇಕೀಗ ಒಂದು ಮಿಕ್ಸ್ ಕೊಡಿ ಲೋ ಫ್ಲೇಮಲ್ಲೇ ಇಡಿ ಮಾತ್ರ ಇವಾಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಮತ್ತು ಅಂಸುಲ್ ಅಂತಾರಲ್ಲ ಅದನ್ನು ಹಾಕ್ಕೊಳ್ಳಿ ಎರಡು ಸಿಪ್ಪೆನ ಜ ಬೆಲ್ಲ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕೋಬೋದು ಒಂಚೂರು ಜಾಸ್ತಿ ಆದರೂ ನಡೆಯುತ್ತೆ ಇದಕ್ಕೆ ಮತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಇದನ್ನಿವಾಗ ನೀವು ಮಿಕ್ಸ್ ಕೊಟ್ಟು ಆದಮೇಲೆ ಓಪನ್ ಪ್ಯಾನ್ನಲ್ಲೇ ಅರೌಂಡ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಕುಕ್ ಮಾಡಬೇಕಾಗುತ್ತೆ ಲೋ ಫ್ಲೇಮಲ್ಲಿ ನೋಡಿ ಚೆನ್ನಾಗಿ ಅದು ಕುದಿ ಬರ್ತಾ ಇರಬೇಕು ಇವಾಗ ಅದಕ್ಕೆ ಬರ್ತಾ ಇರಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕಿಬಿಡಿ ಸ್ವಲ್ಪ ಎರಡು ಟೇಬಲ್ ಸ್ಪೂನು ಆಯಿತಲ್ಲ ಇನ್ನೊಂದು ಮಿಕ್ಸ್ ಕೊಡಿ ಮತ್ತು ಈಗ ಅದಕ್ಕೆ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ದೇಸಿಗೆ ಗೀ ಹಾಕಿ ಅಂದರೆ ತುಪ್ಪ ಹಾಕಿ ಇವಾಗ ಅದು ಇರೋ ಹೀಟಲ್ಲೇ ಹಂಗೆ ಬಾಯ್ಲ್ ಇದೆ ಈಗ ನಿಮಗೆ ಯಮ್ಮಿ ಮಹಾರಾಷ್ಟ್ರಿಂದ ರೆಡಿ ಆಯಿತು ಇದನ್ನು ನೀವು ಚಪಾತಿ ಜೊತೆಗೆ ಹಾಟ್ ಸ್ಟೀಮ್ ರೈಸ್ ಅನ್ನದ ಜೊತೆಗೆ ಸವಿಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬತ್ತೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಲವು ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನ ದಯಮಾಡಿ ಚೆಕ್ ಮಾಡಿ ಆ ಬಾಯ್